ಬೆಂಗಳೂರಿನಿಂದ ಹೋಗುವಾಗ 5 ಲಕ್ಷ ಹಣವನ್ನ ಕೊಂಡೊಯ್ದಿದ್ದ ಈ ಸ್ಯಾಂಟ್ರೋ ರವಿ ಆ 5 ಲಕ್ಷ ಕ್ಯಾಶ್ ಮೊತ್ತವನ್ನ ಓರ್ವ ಇನ್ಸ್ಪೆಕ್ಟರ್ ಕೊಟ್ಟಿದ್ರಂತೆ ಅನ್ನುವಂತದ್ದು ಇಂಟರೆಸ್ಟಿಂಗ್ ವಿಚಾರ ಆತ 5 ಲಕ್ಷ ಹಣವನ್ನ ಕೊಂಡೊಯ್ದಿದ್ದ ಆ 5 ಲಕ್ಷ ಕ್ಯಾಶ್ ಮೊತ್ತವನ್ನ ಕೊಟ್ಟಿದ್ದು ಓರ್ವ ಇನ್ಸ್ಪೆಕ್ಟರ್ ಮೈಸೂರಿನಲ್ಲಿ ಎಫ್ಐಆರ್ ಆಗ್ತಿದ್ದಂತೆ ಪರಾರಿಗೆ ಸೂಚನೆ ಕೊಟ್ಟಿದ್ದೆ ಮೈಸೂರಿನ ಎಸ್ಐ ಅಂತೆ ಎಫ್ಐಆರ್ ಆಗಿದೆ ಕೂಡಲೇ ತಲೆಮರೆಸಿಕೊಂಡು ಬಿಡಿ ಅಂತ ಆತನಿಗೆ ಅಲರ್ಟ್ ಮಾಡಿದ್ರಂತೆ ಆಗಲೇ ಹಾರ್ಡ್ ಕ್ಯಾಶ್ ಪಡೆದು i20 ಕಾರಲ್ಲಿ ಸ್ಯಾಂಟ್ರೋ ರವಿ ಪ್ರಯಾಣ ಬೆಳೆಸ್ತ ಉಡುಪಿಗೆ ಹೋಗಿ ಅಲ್ಲಿಂದ ಹೆಬ್ರಿಯಲ್ಲಿ ಮತ್ತೊಂದು ಕಾರು ಬದಲಾವಣೆ ಮಾಡುತ್ತಾನೆ ಹೋಂಡಾ ವೆನ್ಯೂ ಕಾರಿನಲ್ಲಿ ಟ್ರಾವೆಲ್ ಮಾಡುತ್ತಾನೆ ಸ್ಯಾಂಟ್ರೋ ರವಿ ಬೆಂಗಳೂರಿನಿಂದ ಹೋಗುವಾಗ 5 ಲಕ್ಷ ಹಣವನ್ನ ಕೊಂಡೊಯ್ತಾನೆ ಆ ಹಣವನ್ನ ಕೊಟ್ಟಿದ್ದು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನುವಂತದ್ದು ಇಂಟರೆಸ್ಟಿಂಗ್ ವಿಚಾರ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನು ಮತ್ತೆ ಸರ್ವಿಸಸ್ ಅನ್ನು ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ ರಾಮ್ಜಿ ಸಹಾಯಕ್ಕೆ 1 ಲಕ್ಷ ಹಣವನ್ನ ನೀಡಿದ್ದ ಸ್ಯಾಂಟ್ರೋ ರವಿ 1.5 ಲಕ್ಷ ಹಣವನ್ನ ಪೊಲೀಸರಿಗೆ ಸಿಕ್ಕ ವೇಳೆ ಪತ್ತೆಯಾಗಿದೆ ಆರೋಪಿ ರಾಮ್ಜಿ ಆಧಾರ್ ಕಾರ್ಡ್ ಬಳಸಿಯೇ ಸಿಮ್ ಹಾಗೂ ಹೊಸ ಮೊಬೈಲ್ ಅನ್ನು ಖರೀದಿ ಮಾಡುತ್ತಾನೆ ಆ ಸಿಮ್ ಆಕ್ಟಿವೇಟ್ ಮಾಡಿ ಆತ್ಮೀಯರ ಜೊತೆ ಸಂಪರ್ಕವನ್ನ ಇಟ್ಕೊಳ್ತಾನೆ 5 ಲಕ್ಷದಲ್ಲಿ 2 ಲಕ್ಷ ಹಣ ಸಹಾಯ ಮಾಡಿದವರಿಗೆ ಕೊಡ್ತಾನೆ ಸ್ಯಾಂಟ್ರೋ ರವಿ ಮತ್ತೆ ಕೊಚ್ಚಿಗೆ ಹೋಗಿ ಅಲ್ಲಿಂದ ಪುಣೆಗೆ ಹೋದಾಗ ರಾಮ್ಜಿ ಈತನಿಗೆ ಸಹಾಯ ಮಾಡುವಂತ ಸಂದರ್ಭದಲ್ಲಿ ಆತನಿಗೆ 1 ಲಕ್ಷ ಹಣವನ್ನ ನೀಡುತ್ತಾನೆ ಸ್ಯಾಂಟ್ರೋ ರವಿ ಅಂದ್ರೆ 5 ಲಕ್ಷದಲ್ಲಿ 3 ಲಕ್ಷ ಸಹಾಯ ಮಾಡಿದವರಿಗೆ ಒಬ್ಬರಿಗೆ 2 ಲಕ್ಷ ಮತ್ತೊಬ್ಬರಿಗೆ 1 ಲಕ್ಷ ಒಟ್ಟು 3 ಲಕ್ಷ ಹಣವನ್ನ ಸಹಾಯ ಮಾಡಿದವರಿಗೆ ನೀಡುತ್ತಾನೆ ಆನಂತರ ಆತನ ಬಳಿ ಉಳಿಯುವಂತದ್ದು 2 ಲಕ್ಷ ಅದರಲ್ಲಿ ಒಂದಷ್ಟು ಹಣವನ್ನ ಆತ ಖರ್ಚು ಮಾಡುತ್ತಾನೆ ಪೊಲೀಸರಿಗೆ ಆತ ಸೆರೆ ಸಿಕ್ಕಂತ ಸಂದರ್ಭದಲ್ಲಿ ಸಿಕ್ಕಂತ ಅಮೌಂಟ್ 1.5 ಲಕ್ಷ ಸ್ಯಾಂಟ್ರೋ ರವಿ ಅರೆಸ್ಟ್ ಆಯಿತು ಆತನನ್ನ ನ್ಯಾಯಾಂಗ ಬಂಧನಕ್ಕೂ ವಿಧಿಸಲಾಯಿತು ಈಗ ಬಗೆದಷ್ಟು ಬಯಲಾಗ್ತಾ ಇದೆ ಆತನ ಒಂದೊಂದು ವಿಚಾರಗಳು ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನು ಮತ್ತೆ ಸರ್ವಿಸಸ್ ಅನ್ನು ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ